ಕೃಷ್ಣ ಸ್ವಕ್ಷೇತ್ರಗಳು, ಕಾಂಕ್ರೀಟ್ ಕ್ಷೇತ್ರ, ಈ ಮತ್ತೆ ಉಷಾರಾಣಿಯವರು, ಯಗೋಕೋಟೆ ಕ್ಷೇತ್ರ, ಶ್ರೀ ವೆಂಕಟಪತಿಯವರು, ಶೆಟ್ಟಳೆ ಕ್ಷೇತ್ರ, ಈ ಐದು ಜನ ಸದಸ್ಯರು ಕೂಡ ಆಯ್ಕೆ ಆಗಿದೆ ಎಂದು ತಿಳಿಸಲು ಇಚ್ಛಿಸುತ್ತೇನೆ. ನಮಗೆ ಬಂದಿದ್ದ ಅಪ್ಲಿಕೇಶನ್ಸ್ ಮಾತ್ರ ನಾಲ್ಕು ಮಕ್ಕಳು ಐದು ಜನ ಅಷ್ಟೇ ಬಂದಿದ್ದು, ಹಾಗಾಗಿ ಐದು ಜನ ಸದಸ್ಯರು ಅವಿರೋಧವಾಗಿ ಆಯ್ಕೆ ಆಗಿರ್ತವೆ. ಅದರಲ್ಲಿ ನಾರಾಯಣ ಸ್ವಾಮಿ ಅಂತ, ಆಮೇಲೆ ಎಂ ಚೌಡರೆಡ್ಡಿ, ಕವೀಂದ್ರ ಸಿ, ರೋಜಾ ಹಾಗೂ ಪದ್ಮಾವತನ ಅಂತ, ಇಷ್ಟು ಐದು ಜನ ಸಾಮಾನ್ಯ ಸ್ಥಾಯಿ ಸಮಿತಿಗೆ ಅವಿರೋಧವಾಗಿ ಆಯ್ಕೆ ಆಗಿದೆ. ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳು ಕೃಷ್ಣಪ್ಪ, ಸುರೋಜಮ್ಮ, ಎನ್ ನಾಗರಾಜು, ಬಿ ಪಿ ಮುನಿಯರು, ಶಿಲ್ಪಾ ಕೇಶವರೆಡ್ಡಿ, ಎಸ್ ವಿ ರಾಜ್ಕುಮಾರ್ ಅವರು ನಾಮಪತ್ರಗಳನ್ನು ಸಲ್ಲಿಸಿದ್ದು, ಈ ನಾಮಪತ್ರಗಳೆಲ್ಲವೂ ಕ್ರಮಬದ್ಧವಾಗಿದ್ದು ಕ್ರಮಬದ್ಧವಾಗಿರುವ ನಾಮಪತ್ರಗಳನ್ನು ಯಾವುದೇ ನಾಮಪತ್ರ ಹಿಂಪಡೆದಿರುವುದಿಲ್ಲ. ಆದ್ದರಿಂದ ಈ ಎಲ್ಲ ಐದು ಅಭ್ಯರ್ಥಿಗಳನ್ನು ಈ ಸಂಸ್ಥೆಯ ಹಣಕಾಸು ಪರಿಶೀಲನೆ ಮತ್ತು ಯೋಜನಾ ಸಂಸ್ಥೆಯ ಸದಸ್ಯರನ್ನಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ, ಘೋಷಿಸಲಾಗಿದೆ. ಅದೇ ರೀತಿಯಾಗಿ ಲೆಕ್ಕ ಪರಿಶೋಧನೆ ಮತ್ತು ಹಣಕಾಸು ಸ್ಥಾಯಿ ಸಮಿತಿಗೆ ಪಂಚಾಯತಿಯಿಂದ ಆಯ್ಕೆ, ಈಗ ನಮ್ಮ ಸದಸ್ಯರೆಲ್ಲರೂ ಸೇರಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಆ ನಂಬಿಕೆಯನ್ನು ನಾನು ಉಳಿಸ್ಕೊಂಡು ಸದಸ್ಯರು ಹಾಗೂ ನಮ್ಮ ಮೇಲೆ ಇರ್ತಕ್ಕಂಥ ನಾಯಕರು, ನಮ್ಮ ನಾಯಕರಾದಂಥ ಎಂ ಸಿ ಸುಧಾಕರ್ ರೆಡ್ಡಿಯವರು ಯಾವ ರೀತಿ ಅಭಿವೃದ್ಧಿಯ ವೇಗವನ್ನು ಯಾವ ರೀತಿ ತೊಗೊಂಡೋಗ್ತಾ ಇದ್ದಾರೆ, ಅದೇ ರೀತಿಯಾಗಿ ನಾವೆಲ್ಲರೂ ಅವ್ರ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗೋದ್ರಲ್ಲಿ ಎರಡು ಮಾತಿಲ್ಲ. ಮುಂದೆ ತಮ್ಮ ಕಾರ್ಯವಾಹಿ ಯಾವ ಥರ ಇರುತ್ತೆ ಸರ್? ಕಾರ್ಯವೈಖರಿ ತಾಲೂಕು ಪಂಚಾಯತಿಯಿಂದ ಬಂದಂಥ ಅನುದಾನವನ್ನು ಸಮರ್ಪಕವಾಗಿ ಬಳಸ್ಕೊಂಡು ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಕ್ಕ ಇನ್ನ ಸ್ವಲ್ಪ ಹಿಂದಕ್ಕೆ ತರ್ಮೆ ಮುಂದೆ ಎಟ್ಲೊಂದು ಫೋಟೋ ಇದೆ ಮುನೀರ್ ಭಾಯಿ ಇದ್ದ ಕದಲ್ಬೇಡ್ರಿ. ಹಂಗೆ ನಿಂತ್ಕೊಳ್ರಣ್ಣ, ಎಲ್ಲ ಗ್ರೂಪ್ ಗ್ರೂಪ್ ನಿಂತ್ಕೊಳ್ಳಿ. ರಾಜಕಾರಣ ಎಲ್ಲ ಕಡೆ ಅದೇ ಜೆಲ್ಲಿ.